ಮರಾಠ ಮತ್ತು ಮರಾಠಿ ಒಳಗೆ ಭಾಳಷ್ಟು ದೊಡ್ಡ ವ್ಯತ್ಯಾಸ ಅದ. ಈ ಮರಾಠ ಸಮಾಜ ಸಲುವಾಗಿ ಇದೆ, ಮರಾಠಿ ಅಲ್ಲ. ಕರ್ನಾಟಕದಲ್ಲಿ ಬೆಂಗಳೂರು, ಬೀದರ್, ಬಿಜಾಪುರ, ಬೆಳಗಾವಿ ಇಲ್ಲಿ ಹಿಡ್ಕೊಂಡು ನೋಡಿದರೆ ಮರಾಠ ಭಾಷೆಗಿಂತ ಮರಾಠ ಒಳಗೆ ಕನ್ನಡ ಭಾಷಿಗರು ಅದಾರೆ. ಆ ಕನ್ನಡ ಭಾಷಿಗ ಮೇಲೆ ಅನ್ಯಾಯ ಆಗಬಾರ್ದು. ಅವರು ಮರಾಠನ, ಅವ್ರು ಯಾಕೆ ಅನ್ಯಾಯ ಮಾಡೋದು? ಹಿಂಗೆ ಮಾಡಿ ಅದಕ್ಕೆ ನಾ ಎಲ್ಲ ತಿಳಿಸಿ ಹೇಳ್ತೀವಿ. ಮರಾಠ ಬೇರೆ, ಮರಾಠಿ ಭಾಷೆಗೆ ಬೇರೆ. ಅದಕ್ಕೆ ಮರಾಠ ಸಮಾಜ ಸಲುವಾಗಿ, ಅಭಿವೃದ್ಧಿ ಸಲುವಾಗಿ ಇದೆ. ಮರಾಠ ಜನರು ಭಾಳಷ್ಟು ಕನ್ನಡ ಮಾತಾಡ್ತಾರೆ, ಅವ್ರಿಗೂ ಅನ್ಯಾಯ ಆಗಬಾರ್ದು. ಎಮ್ ಇ ಎಸ್ ಬೇರೆ, ಮರಾಠ ಬೇರೆ. ಮರಾಠ ಒಳಗೆ ಎಮ್ ಇ ಎಸ್, ಅದು ಒಂದು ಸಂಘಟನೆ. ಈಗ ಇನ್ನೊಬ್ರು ಏನು, ಬೆಳಗಾವಿ ಕನ್ನಡ ಸಂಘಟನೆಗಳು ಏನು ಹೇಳ್ತಾವೆ ಸರ್ ಅಂದರೆ, ಈಗ ಮರಾಠ ಸಮುದಾಯದ ಅಭಿವೃದ್ಧಿಗೆ ನಿಗಮ ಸ್ಥಾಪಿಸೋದು ನಮಗೆ ವಿರೋಧ ಇಲ್ಲ. ಆದರೆ ಬೆಳಗಾವಿಯಲ್ಲಿ ಮರಾಠಿಗರು ಏನಿದ್ದಾರೆ, ಅವರೆಲ್ಲರೂ ಕನ್ನಡ ನೆಲ ಜಲ ಭಾಷೆಗೆ ನಾವು ಗೌರವ ಕೊಡ್ತೀವಿ ಅಂತ ಹೇಳಬೇಕು. ಅವರೆಲ್ಲರೂ ಸಭೆ ಸೇರಿ ಒಂದು ಹೇಳಿ, ನಾವು ಕನ್ನಡ ಭಾಷೆಗೆ ಗೌರವ ಕೊಡ್ತೀವಿ ಅಂತ. ಆ ಕಾರ್ಯವನ್ನು ಅನಿಲ್ ಬೆನ್ಕೆ ಅವರು ಮಾಡಲಿ ಅಂತ ಹೇಳ್ತಾರೆ ಕನ್ನಡ ಸಂಘಟನೆ. ಈಗ ಅನೌನ್ಸ್ ಆದಮೇಲೆ ಈಗಾಗಲೇ ನಾವು ಭಾಳಷ್ಟು ನಮ್ಮ ಯುವಕರು, ಹುಡುಗರು, ಸಂಘಟನೆಯವರು ಮುಖ್ಯಮಂತ್ರಿಯವ್ರಿಗೂ ಅಭಿನಂದನೆ ಸಲ್ಲಿಸಿದ್ದಾರೆ. ಇದರ ಅರ್ಥ ಏನು? ಅವ್ರು ಒಪ್ಕೊಂಡಾರೆ. ಸ್ವಲ್ಪ ಮಂದಿ ಒಪ್ಕೊಳ್ಳೋದಿಲ್ಲ, ಆದರೆ ಮ್ಯಾಕ್ಸಿಮಮ್ ಮಂದಿ ಒಪ್ಕೊಂಡು. ನಾವು ಆಲ್ರೆಡಿ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಬೆಳಗಾವಿ ಜಿಲ್ಲಾ ವತಿಯಿಂದ ಅಭಿನಂದನೆ ಸಲ್ಲಿಸಿದ್ದೀವಿ. ಈಗಾಗಲೇ ನಾಲ್ಕೈದು ಗಲ್ಲಿಗಳು ಬಂದು ಎಲ್ಲ ಸಂಘಟನೆಗಳು ಬಂದು ನಮ್ಮ ಅಭಿನಂದನೆ ಸಲ್ಲಿಸಿದ್ರು. ಅದ ಜೊತೆ ಜೊತೆ ಮುಖ್ಯಮಂತ್ರಿ ಅಭಿನಂದನೆ ಸಲ್ಲಿಸಿ. ಇದರ ಅರ್ಥ ಏನು ಅಂದರೆ, ಮ್ಯಾಕ್ಸಿಮಮ್ ಜನರು ಆಲ್ರೆಡಿ ಅಭಿನಂದನೆ ಸಲ್ಲಿಸ್ಯಾರ, ಅಂದ್ರೆ ಒಪ್ಕೊಂಡ. ಎಮ್ ಎಸ್ ಹೊರತುಪಡಿಸಿ ಬೆಳಗಾವಿಯ ಮರಾಠಿಗರು ಎಲ್ಲರೂ ಕನ್ನಡಕ್ಕೆ ಅಭಿಮಾನಿ ಕೊಡ್ತಾರೆ ಅಂತ. ಹೌದು, ಪಕ್ಕ. ಇದಕ್ಕೇನು ಅದೇ ಹೇಳ್ತೀವಲ್ಲ, ಆ ಒಂದು ಸಂಘಟನೆ ಬೇರೆ, ನಾವು ಜನರು ಬೇರೆ. 100% ಮರಾಠ ಸಮಾಜ ಒಳಗೆ ಕನ್ನಡ ಮಾತಾಡೋದು ಜಾಸ್ತಿ ಬಂದಿದೆ. ಬೆಳಗಾವಿನಲ್ಲಿ ಮರಾಠಿ ಮಾತಾಡೋದು ಅದೇ ಬೇರೆ. ಮರಾಠಿಗರು ಕನ್ನಡಿಗರು ಅಂತ ಮರಾಠಿಗರು ಕನ್ನಡಿಗರಲ್ಲ, ಮರಾಠ ಸಮಾಜ ಒಳಗನ ಭಾಳಷ್ಟು ಜನರು ಕನ್ನಡ ಮಾತಾಡ್ತಾರೆ. ಕನ್ನಡ ಮಾತಾಡೋಲ್ಲ, ಕನ್ನಡಿಗರಲ್ಲ. ಹೌದು, ಮತ್ತೆ ಅವ್ರು ಯಾಕೆ ಅನ್ಯಾಯ ಮಾಡ್ತೀರಿ ನೀವು? ಅದನ್ನ ಹೇಳ್ರಿ. ನಾ ಕೇಳ್ತೀನಿ ಏನಂದ್ರೆ, ಈಗ ಬೆಂಗಳೂರಲ್ಲಿ ಅದು, ಬೀದರ್ನಲ್ಲಿ ಅದ, ಈಗ ಇಲ್ಲಿಂದ ಸಾಂಬ್ರ ಮುಂದೆ ಹೋಗ್ರಿ ನೀವು. ಮರಾಠ ಅವ್ರ ಮನೆಯೊಳಗೆ ಶಿವಾಜಿ ಮಹಾರಾಜ್ ಫೋಟೋ ಎಲ್ಲ ಪೂಜೆ ಮಾಡ್ತಾರೆ, ಆದ್ರೆ ಅವ್ರು ಮರಾಠಿ ಬರುದಿಲ್ಲ. ಈ ಕಡೆ ಮುಂದೆ ಹೋಗ್ರಿ ನೀವು, ಇಲ್ಲೇ ಸಾಂಬ್ರ ಮುಂದೆ ಎಲ್ಲ ಇಲ್ಲ, ಸಾಂಬ್ರ ಮುಂದೆ ಊರು ಅಂತ ಹೋದ್ರೆ ನೀವು ಯಾರು ಮರಾಠ ಮನೆ ಇದ್ರನ ಮನೆಯೊಳಗೆ ಶಿವಾಜಿ ಮಹಾರಾಜ್ ಫೋಟೋ ಇರ್ತದೆ, ಆದ್ರೆ ಅವ್ರು ಮರಾಠಿ ಕನ್ನಡನು ಮಾತಾಡ್ತಾರೆ. ಒಂದ್ ಕಡೆ ಎಂ ಇ ಎಸ್ ವಿರೋಧ ವ್ಯಕ್ತಪಡಿಸ್ತಾ ಇದೆ ಮರಾಠ ಸಮುದಾಯದ ಅಭಿವೃದ್ಧಿ ನಿಗಮ ಸ್ಥಾಪಿಸಿದ್ದಕ್ಕೆ. ಇಲ್ಲಿ ಯಾರು ವಿರೋಧ ಪಡಿಸಿಲ್ಲ, ಎಂ ಇ ಎಸ್ ನವರೇ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣ. ನೋಡ್ರಿ, ವಿರೋಧ ಪಡಿಸಿದ್ರನ್ನ ಇದು ಅನ್ಯಾಯ ಮರಾಠ ಸಮಾಜ ಮೇಲೆನ. ಯಾರು ಇದಾಗ ವಿರೋಧ ಪಡಿಸಬಾರ್ದು, ಯಾರು ಸಂಘಟನೆ ಇರಲಿ. ಎಮ್ ಇ ಎಸ್ ನವರು ಮರಾಠ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದಾರೆ. ಇಲ್ಲ, ಕೇಳ್ತೀನ, ಅವ್ರಿಗೂ ನಾ ಹೇಳ್ತೇನೆ, ನೀವು ಗಪ್ ಕೊಡ್ಬೇಕು, ಯಾಕಂದ್ರೆ ಇದು ಮರಾಠ ಸಮಾಜ ಸಲುವಾಗಿ ಐತೆ. ಅಲ್ಲ, ಅವ್ರು ವಿರೋಧಿಸಂಗಿಲ್ಲ ಎಮ್ ಇ ಎಸ್ ನವರಿಗೆ? ನಾವು ವಿರೋಧಿಸಿಲ್ಲ 100%. ಅವರು ನಮ್ಮ ಇದಕ್ಕೆ ವಿರೋಧ ಮಾಡಬಾರ್ದು. ಇವ್ರು ಹೇಳ್ತಾರಲ್ಲ ಈಗ, ನೀವು ಎಮ್ ಇ ಎಸ್ ನವರು ವಿರೋಧ ಮಾಡ್ತಾರೋ, ನಾನು ಎಮ್ ಇ ಎಸ್ ವಿರೋಧ ಇರಲಿ ಅಥವಾ ಇನ್ನೊಂದು ಸಂಘಟನೆ ಇರಲಿ, ಯಾರೂ ಈ ಮಂಡಳಕ್ಕೆ ವಿರೋಧ ಮಾಡಬಾರ್ದು. ನಿಮ್ಮ ಕಡೆ ಎಲ್ಲ ಜನರು ಅದಾರ, ಮರಾಠನ ಅದಾರ,